ಹೇಳ್ತೀನಮ್ಮ. ಸರಿ. ನಿಮಗೆ ತಲೆಗಿಲ್ಲ ಕೆಟ್ಟಿದೆಯಾ ಹೇಗೆ? ಇದೆಲ್ಲ ಬೇಕಾಗಿತ್ತಾ? ಅವನು ಬಂದು ನಿಮ್ಮ ಕಾಲಿಗೆ ಬಿದ್ದು ಆಶೀರ್ವಾದ ಕೇಳಿದವನು, ಈಗ ಏನೆಲ್ಲ ಮಾತಾಡ್ದ ಅಂತ ಗೊತ್ತಾಯ್ತು ತಾನೆ? ಅವ್ರು ಮಾತಾಡಿ ಹೋಗ್ಲಿ ಬಿಡೆ, ಪ್ರಿಯಾ ನಮಗ್ ಮಗಳಿದ್ದಾಗೆ ಅವಳಿಗೆ ಒಳ್ಳೇದಾಗ್ಲಿ ಅಂತ ಬಯಸೋದು ತಪ್ಪೇನಲ್ವಲ್ಲ? ಏನಂದ್ರಿ? ಪ್ರಿಯಾ ನಮ್ಮ ಮಗಳಿದ್ದಾಗ? ಈ ಮಾತನ್ನ ಇಲ್ಲಿಗೆ ನಿಲ್ಸಿದ್ರೆ ಸರಿ, ಇನ್ನೇನಾದ್ರೂ ಮಾತಾಡಿದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮಾವ, ನಿಮ್ಮ ಒಳ್ಳೆ ಮನ್ಸು ಏನು ಅಂತ ನಂಗೆ ಅರ್ಥ ಆಗುತ್ತೆ. ಆದ್ರೆ ಪ್ರಿಯಾ ಅವಳಿಂದ ಯಾರಿಗೂ ಯಾವ ತೊಂದ್ರೇನೂ ಆಗಬಾರ್ದು ಅಂತ ಮನೆ ಬಿಟ್ಟು ಹೋಗಿದ್ದಾಳೆ. What are you saying, Kavya? ಪ್ರಿಯಾ ಮನೆ ಬಿಟ್ಟು ಹೋಗಿದ್ದಾಳ? What happened? ಹೌದು ಮಾಡಿ, ಅಮ್ಮ ಈಗ ತಾನೆ ನನಗೆ ಫೋನ್ ಮಾಡಿ ಹೇಳ್ಕೊಂಡತ್ರು, ಯಾರು ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ ಅಂತ ಲೆಟ್ರ್ ಬರೆದಿಟ್ಟು ಹೋಗಿದ್ದಾಳಂತೆ. ಅಪ್ಪನೂ ಅಣ್ಣನೂ ಅವಳನ್ನ ಹುಡ್ಕೋದೆ ಬೇಡ, ಬಿಟ್ಬಿಡೋಣ ಅಂತ ಹೇಳಿದ್ರಂತೆ. ಅದಕ್ಕೆ ಅಮ್ಮ ನನಗೆ ಫೋನ್ ಮಾಡಿ ಹೇಗಾದ್ರೂ ಮಾಡಿ ಅವಳನ್ನ ಹುಡುಕಿ ಅಂತ ನಿಮಗೆ ಹೇಳೋದಕ್ಕೆ ಹೇಳಿದ್ರು. ಅವಳಿಂದ ಆದ ಅವಮಾನ ಸಾಲಲ್ಲ ಅಂತ ಅಂದ್ಬಿಟ್ಟು ಈಗ ಮನೆ ಬಿಟ್ಟು ಬೇರೆ ಹೋಗಿದ್ದಾಳ? ಈಗ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತೀರಾ? ಕ್ಯಾನ್ ಯು ಸ್ಟಾಪ್ ಇಟ್ ಮಾಮ್? ಯು ಆರ್ ಇರಿಟೇಟಿಂಗ್. ಕಾವ್ಯ, ಯು ಡೋಂಟ್ ವರಿ, ಪ್ರಿಯಾನ ಹೇಗಾದ್ರೂ ಮಾಡಿ ನಾನು ಪತ್ತೆ ಹಚ್ಚುತ್ತೀನಿ. ಕಮ್, ಲೆಟ್ಸ್ ಗೋ. ಏನ್ ಹೇಳ್ತಾ ಇದೆಯೇ? ಹೌದಮ್ಮ, ನೀನ್ ಸಂತೋಷ ಪಡ್ಲಿ ಅಂತ ನಾನು ಸುಳ್ಳು ಹೇಳ್ತಿಲ್ಲ. ಈಗ ಮನೇಲಿ ಕ್ಷಣ ಕ್ಷಣನು ದುಃಖ ನೋವು ಅಳು ಆಗಿದ್ರೆ ನಮ್ಮನೇಲಿ ಸಂತೋಷನೋ ಸಂತೋಷ. ಅಯ್ಯೋ, ಈ ವಿಷಯ ಕೇಳಿ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದ್ರೆ ಆ ಪಾರ್ವತಿ ಅನುಭವಿಸ್ತಾ ಇರೋದನ್ನ ನೋಡಕ್ ಆಗ್ತಾ ಇಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಕಣೆ. ಈಗ ಅವಳ ಮುಖದಲ್ಲಿ ನೋವು ದುಃಖ ಅವಮಾನ ಎಲ್ಲ ತುಂಬಿ ತುಳುಕ್ತಾ ಇರತ್ತಲ್ಲ, ಅನುಭವಿಸ್ಲಿ, ಚೆನ್ನಾಗಿ ಅನುಭವಿಸ್ಲಿ. ಮೊದಲನೇ ಮಗಳ ಬಾಳು ಬೀದಿ ಪಾಲಾಯ್ತು, ಈಗ ಕಡೆಯವಳು ಮದ್ವೆಗ್ ಮುಂಚೆನೆ ಹೋಟೆಲ್ ಮಗುನ ಇಟ್ಕೊಂಡು ನನ್ನ ಯಾರು ಹುಡ್ಕೊಂಡ್ ಬರ್ಬೇಡಿ, ಹಾಗೇನಾದ್ರೂ ಹುಡ್ಕೊಂಡ್ ಬಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಪತ್ರ ಬರೆದಿಟ್ಟು ಹೊರಟೋದ್ಲು. ಎಲ್ಲ ಹೋದ್ಲೋ ಏನೋ ಯಾರಿಗೂ ಗೊತ್ತಿಲ್ಲ. ಆ ಪಾರ್ವತಿ ನನ್ನ ಮನೆಯಿಂದ ಕತ್ತಿಡ್ದ ಆಚೆ ತಳ್ಳದ್ಲಲ್ವಾ, ನನ್ನ ಮನೆಗೆ ಬಂದು ಗಾಂಜಾ ಇಟ್ಟು ನನ್ನ ಜೈಲ್ ಕಳ್ಸದ್ಲಲ್ಲ, ಅದಕ್ಕೆ ಕಣೆ ದೇವ್ರು ಅವಳಿಗೆ ಶಿಕ್ಷೆ ಕೊಟ್ಟಿರೋದು. ಹೌದಮ್ಮ, ನೀನ್ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಆ ಪಾರ್ವತಿ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ನಾವ್ ಇಷ್ಟು ದಿನ ಏನೆಲ್ಲ ಪ್ಲಾನ್ ಮಾಡಿದ್ವಿ, ಕೆಲವದ್ರಲ್ಲಿ ನಾವ್ ಸೋತಿದೀವಿ. ಆದ್ರೆ ನಾವ್ ಯಾವ ಪ್ಲಾನು ಮಾಡ್ದೆ ನಮ್ಮ ಅತ್ತೆಗೆ ನೋವಿನ ಮೇಲೆ ನೋವು ಅವಮಾನದ ಮೇಲೆ ಅವಮಾನ ಆಗ್ತಿದೆ ಅಂದ್ರೆ ಏನರ್ಥ? ನಾವು ಪಟ್ಟಿರೋ ಅವಮಾನಕ್ಕೆ ಆ ದೇವ್ರೇ ನಮ್ಮ ಪರವಾಗಿ ಸೇಡ್ ತೀರ್ಸ್ಕೋತಿದ್ದಾನೆ ಅಂತ ಅರ್ಥ ತಾನೆ? ಇನ್ಮೇಲೆ ಅರ್ಚನನ್ ಬಗ್ಗೆ ಯಾವ ಪ್ಲಾನು ಮಾಡೋದ್ ಬೇಡ. ಮನೆ ಮಠ ಏನು ಇಲ್ದೆ ನಡ್ರೋಡಲ್ಲಿದ್ದಾಳೆ. ಈ ಪ್ರಿಯಾನ ನಮ್ಮ ಅಣ್ಣನ ಮದ್ವೆ ಮಾಡಿ ನಮ್ಮ ಅತ್ತೆ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಏನೇನೋ ಆಗೋಯ್ತು. ಆ ಎರಡನೇ ಮಗಳು ಕಾವ್ಯ ಇದ್ದಾಳಲ್ಲ, ಅವಳ ಬಗ್ಗೆ ಅಂತೂ ನಮ್ಮ ಅತ್ತೆ ಸಂತೋಷನೂ ಪಡೋದಕ್ಕಾಗೋದಿಲ್ಲ, ನೆಮ್ಮದಿಯಾಗೂ ಇರೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಕಾವಿನ ಅತ್ತೆ ಇದ್ದಾಳಲ್ಲ, ಅವಳೊಂದ್ ರೀತಿ ಚೇಳಿದ್ದಾಗೆ ಯಾವಾಗ್ಲೂ ಕುಟುಕ್ತಾನೆ ಇರ್ತಾಳೆ. ಒಟ್ನಲ್ಲಿ ನಮ್ಮ ಅತ್ತೆಗೆ ಮೂರ್ ಹೆಣ್ಮಕ್ಳಿಂದ ನೆಮ್ಮದಿನೇ ಇಲ್ಲದಂಗ ಆಗೋಗಿದೆ. ಇನ್ಮೇಲ ಆ ಪಾರ್ವತಿ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಾವೇನು ಪ್ಲಾನ್ ಮಾಡೋದೇ ಬೇಡಮ್ಮ. ಪಕ್ಕದಲ್ಲೇ ಇದ್ಕೊಂಡು ಅವಳು ಅಳದನ್ನ ನೋಡ್ಕೊಂಡು ಖುಷಿ ಪಟ್ರೆ ಸಾಕು. ನನಗೂ ಹಾಗೆ ಅನ್ನಿಸ್ತಿದೆ ಕಣೆ. ಲೋ ದೀನ, ಆ ಪಾರ್ವತಿ ಸ್ಥಿತಿ ಬಗ್ಗೆ ಖುಷಿ ಪಡ್ತಾ ನಾವಿಬ್ರು ಮಾತಾಡ್ತಾ ಇದ್ರೆ ನೀನೇ ಯಾವ್ದೋ ಲೋಕದಲ್ಲಿದ್ಯಲ್ಲೋ. ಆ ಪ್ರಿಯಾ ಎಲ್ಲಿಗೆ ಹೋಗಿದ್ದಾಳೆ, ಅವಳನ್ನ ಹೇಗ್ ಪತ್ತೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಅಣ್ಣ, ನೀನೇ ಕಣ ಅವಳ ಪತ್ತೆ ಮಾಡ್ತೀಯ? ಅಮ್ಮನಿಗೆ ಆ ಪಾರ್ವತಿ ಅವಮಾನ ಮಾಡಲು ಅಂತ ತಾನೆ ಅವಳ ಕಣ್ಣಲ್ಲಿ ರಕ್ತ ಕಣ್ಣಿ ಸುರಿಯೋ ಹಾಗೆ ನೀನ್ ಮಾಡಿದ್ದು. ಅದೇ ರೀತಿ ನನಗೆ ಅವಮಾನ ಮಾಡಿದ ಆ ಪ್ರಿಯನ್ನ ಹುಡುಕಿ ಕರ್ಕೊಂಡ್ ಬಂದು ರಕ್ತ ಕಣ್ಣೀರ್ ಸುರಿಯೋ ಹಾಗೆ ನಾನ್ ಮಾಡ್ತೀನಿ. ಲೋ ದೀನ, ಹಾಗೆಲ್ಲ ಏನು ಮಾಡಕ್ ಹೋಗ್ಬೇಡ. ಈಗಾಗ್ಲೇ ಪ್ರಿಯನ್ ವಿಷಯದಲ್ಲಿ ನೀನ್ ಕೆಟ್ಟ ಹೆಸರು ತಗೊಂಡಿದ್ಯಾ,
ಮತ್ತೆ ಸೇಡು ಗೀಡು ಅಂತ ಹೋದ್ರೆ ನಿನ್ಗೆ ಯಾರು ಹೆಣ್ ಕೊಡಲ್ಲ. ಮದ್ವೆ ಆಗದೆ ಹೀಗೆ ಇರ್ಬೇಕಾಗತ್ತೆ. ಏನಮ್ಮ ಮಾತಾಡ್ತಾ ಇದೀಯ ನೀನು? ಇಡೀ ಜಗತ್ತೇ ನೋಡೋ ಹಾಗೆ ನನಗೆ ಅವಮಾನ ಮಾಡಿ ನಿರಾಕರಿಸ್ಬಿಟ್ಟು ಹೋಗಿದ್ದಾಳೆ. ಏನೇ ಇವನು? ಅವಳ ಮೇಲೆ ನಾನು ಸೇಡ್ ತೀರಿಸ್ಕೊಳ್ಳೋದು ಬೇಡವಾ? ಆ ಪಾರ್ವತಿ ನಿನಗೆ ಅವಮಾನ ಮಾಡಲು ಅಂತ ತಾನೆ ನೀವಿಬ್ರು ಸುತ್ತಿ ಸುತ್ತಿ ಅವಳ ಮೇಲೆ ಸೇಡ್ ತೀರ್ಸ್ಕೋತಾ ಇರೋದು? ನಿಮಗೆ ಹಾಗಿರುವಾಗ ಗಂಡ್ಸು ನಾನು ನನಗೆ ಹೇಗಿರ್ಬೇಕು? ಸುಮ್ಮನೆ ಬಿಟ್ಬಿಡ್ತೀನ? ಅವಳನ್ನ ಹುಡುಕಿ ಮದುವೆ ಮಾಡಿಕೊಂಡು ಈ ಮನೆಗೆ ಕರ್ಕೊಂಡು ಬಂದು ಚಿತ್ರ ಹಿಂಸೆ ಕೊಟ್ಟು ಅಣು ಅಣುವಾಗಿ ಸಾಯಿಸ್ಬೇಕು. ಅವಳು ಯಾಕಾದರೂ ಈ ದೀನಂಗೆ ಅವಮಾನ ಮಾಡಿದ್ನು ಅಂತ ಅಳ್ತಾ ಇರಬೇಕು. ಅದನ್ನು ನಾನು ಪಕ್ಕದಲ್ಲೇ ಇದ್ಕೊಂಡು ನೋಡಿ ಸಂತೋಷ ಪಡಬೇಕು. ಈ ದೀನಂಗೆ ಯಾರಾದರೂ ಅವಮಾನ ಮಾಡಿದ್ರೆ ಅವ್ರನ್ನ ನಾಶ ಮಾಡೋ ತನಕ ಬಿಡೋದಿಲ್ಲ. ಅವಳು ನನಗೆ ಅವಮಾನ ಮಾಡಿ ಹೋಗಿದ್ದಾಳೆ, ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಆಡ್ತೀರೋ ಮಾರ್ತೀರೋ? ಮಾರ್ಬಿಡ್ತೀವಿ ಶೆಟ್ಟು. ಮಾರಿದ್ರೆ ಎಷ್ಟು ಬರುತ್ತೆ? ಶಿವ, ಮಾರೋದು ಬೇಡ ಕಣೋ, ಅಡ ಇಡೋಣ. ಅಡ ಇಟ್ರೆ ಜಾಸ್ತಿ ದುಡ್ಡು ಸಿಗಲ್ಲ ಕಣೋ, ಕಡಿಮೆ ಸಿಗತ್ತೆ. ಪರವಾಗಿಲ್ಲ ಕಣೋ, ಎಷ್ಟು ಸಿಗುತ್ತೋ ಅಷ್ಟೆಲ್ಲ ಅಡ್ಜಸ್ಟ್ ಮಾಡೋಣ. ನೀನ್ ಯಾಕೋ ಮಾರ್ಬೇಡ ಅಂತಿದ್ಯಾ? ಮಾರ್ಬಿಟ್ಟು ಬನ್ನಿ ಅಂತ ತಾನೇ ಅರ್ಚನಾ ಹೇಳಿದ್ದು. ಅರ್ಚನಾ ಏನೋ ಮಾರ್ಬಿಟ್ಟು ಬನ್ನಿ ಅಂತ ಹೇಳಿದ್ಲು, ಆದ್ರೆ ನನಗೆ ಯಾಕೋ ಮಾರೋಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಈ ಒಡವೆ ಇದೆಯಲ್ಲ, ಇದು ಅವರಮ್ಮ ಮಾಡಿಸ್ಕೊಟ್ಟಿದ್ದು. ಅವರಮ್ಮ ಕೊಟ್ಟಿರೋ ಎಲ್ಲ ಒಡವೆನೂ ನಾವು ವಾಪಸ್ ಕೊಟ್ಬಿಟ್ಟಿದ್ದೀವಿ. ಅರ್ಚನಾ ಇದೊಂದನ್ನು ಮಾತ್ರ ಅವ್ರ ನೆನಪಿಗಿರಲಿ ಅಂತ ಇಟ್ಕೊಂಡಿದ್ದಾಳೆ. ಆದರೆ ಇದನ್ನು ಮಾರಿದ್ರೆ ಮತ್ತೆ ಮಾಡಿಸ್ಕೊಳಕ್ಕಾಗಲ್ಲ. ಒಂದು ವೇಳೆ ನಾನು ನಾಳೆ ಎಷ್ಟೇ ಸಂಪಾದನೆ ಮಾಡಿ ಒಡವೆ ಮಾಡಿಸ್ಕೊಟ್ರು ಅದು ಇದಕ್ಕೆ ಸಮ ಆಗಲ್ಲ ಕಣೋ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದನ್ನು ಮಾರೋದು ಬೇಡ, ಅಡ ಇಟ್ಟರೆ ಸಾಕು. ನನಗೂ ಅರ್ಥ ಆಗತ್ತೆ ಕಣೋ, ಆದರೆ ಅಡ ಇಟ್ಟರೆ ಜಾಸ್ತಿ ಹಣ ಸಿಗೋದಿಲ್ಲ. ಒಂದು ನಿಮಿಷ ಇರು ಶೆಟ್ಟು, ಅಡ ಇಟ್ಟರೆ ಎಷ್ಟು ದುಡ್ಡು ಸಿಗತ್ತೆ? ಒಂದು ನಿಮಿಷ ನೋಡು ಶಿವ, 6,500 ರೂಪಾಯಿ ಬರುತ್ತೆ. ಸಾಲಲ್ಲ ಶೆಟ್ಟು, ತುಂಬ ತೊಂದರೆಯಲ್ಲಿದ್ದಾನೆ, ಸ್ವಲ್ಪ ನೋಡ್ಬಿಟ್ಟು ಕೊಡು. ನಿನಗೋಸ್ಕರ 7,500 ರೂಪಾಯಿ ಕೊಡ್ತೀನಿ ಅಷ್ಟೇ. ಶೆಟ್ಟು, ಇವನು ತುಂಬ ಚೆನ್ನಾಗಿ ಬಾಳ್ತಿದ್ದವನು, ಪಾಪ ಈಗ ತುಂಬ ಕಷ್ಟದಲ್ಲಿದ್ದಾನೆ. ಹೆಂಡತಿ ಬೇರೆ ಗರ್ಭಿಣಿ, ಹೊಸದಾಗಿ ಬಾಡಿಗೆ ಮನೆ ಮಾಡಬೇಕು, ಅಡ್ವಾನ್ಸ್ ದುಡ್ಡು ಬೇಕು. ಅದಕ್ಕೆ ಹೆಂಡತಿ ಒಡವೆ ಅಡ ಇಡೋ ಮಟ್ಟಕ್ಕೆ ಬಂದ್ಬಿಟ್ಟ. ಸ್ವಲ್ಪ ಮನಸ್ಸು ಮಾಡಿ ಕೊಡು ಶೆಟ್ಟು. ಶಿವ, ಎಷ್ಟು ಬರುತ್ತೆ ಅಷ್ಟೇ ತಾನೇ ಕೊಡೋಕ್ಕಾಗೋದು? ಅದು ಗೊತ್ತಿಲ್ವಾ ನಿಮಗೆ? ಅದು ಗೊತ್ತು ಶೆಟ್ಟು, ನಿಮ್ಮನ್ನು ನಂಬಿಕೊಂಡೇ ಬಂದಿದ್ದೀವಿ. ಇಂಥ ಟೈಮಲ್ಲಿ ನೀವೇ ಸಹಾಯ ಮಾಡಬೇಕು. ನೋಡಪ್ಪ ಶಿವ, ನಿನಗೋಸ್ಕರ 8,500 ರೂಪಾಯಿ ಕೊಡ್ತೀನಿ, ಅದ್ರ ಮೇಲೆ ಕೇಳಬೇಡ. ಸರಿ ಶೆಟ್ಟು, ಕೊಡಿ. ಹೆಸರು ಹೇಳಿ. ವಿ ರಮೇಶ್. ಅಡ್ರೆಸ್ಸು? ಅಡ್ರೆಸ್ಸು ಶೆಟ್ಟು, ನನ್ನ ಮನೆ ಅಡ್ರೆಸ್ ಬರ್ಕೊಳ್ಳಿ. ತಗೊಳಪ್ಪ, ಇಲ್ಲೊಂದು ಸೈನ್ ಹಾಕು. ತಗೋ, ಸರಿಯಾಗಿ ಎಣಿಸ್ಕೋ ಶಿವ, ಬಡ್ಡಿ ಸರಿಯಾಗಿ ಕಟ್ಟಬೇಕು. ಕಟ್ತೀನಿ ಸಿಟ್ಟು. ಸೆಟ್ಟು, ಒಡವೆ ಭದ್ರವಾಗಿಟ್ಕೊಳ್ಳಿ. ಹಾಂ, ಭದ್ರವಾಗಿರುತ್ತೆ, ನೀವೇನು ಚಿಂತೆ ಮಾಡಬೇಡಿ. ಸರಿ, ತಗೋ ರಮೇಶ. ಬಾ ಹೋಗೋಣ. ಬರ್ತೀವಿ. ಸರಿ, ಬರ್ತೀವಿ ಶೆಟ್ಟು. ಆಯ್ತು ರಮೇಶ, 8,500 ರೂಪಾಯಿ ಕೊಟ್ಟಿದ್ದಾನೆ. 1,000 ರೂಪಾಯಿ ಬಾಡಿಗೆ ಮನೆ ಅಂದ್ರು 10,000 ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು ಕಣೋ. ನೋಡು, ನಮ್ಮ ಪರಿಸ್ಥಿತಿನ ಹೇಳೋಣ, ಕರುಣೆ ತೋರಿಸೋ ಜನಗಳು ಇರ್ತಾರೆ. ಬಾ ಹೋಗೋಣ. ಸರಿ ನಡಿ. ಪಾರ್ವತಿ, ನೀನ್ ಹೀಗೆ ಅಳ್ತಾ ಕೂತಿದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ಹೇಳು? ನೋಡು, ಅಳಬೇಡ, ಮನ್ಸನ್ನ ಧೈರ್ಯವಾಗಿಟ್ಕೋ. ನಿಮ್ಗೀಗ ಮಾತಾಡೋದಕ್ಕೆ ಮನ್ಸಾದ್ರೂ ಹೇಗ್ರಿ ಬರುತ್ತೆ? ಅವಳು ನಾವು ಜನ್ಮ ಕೊಟ್ಟು ಮಗಳು ರೀ,
ಬಸರಿ ಬೇರೆ, ಮನೆ ಬಿಟ್ಟು ಹೋಗಿದ್ದಾಳೆ. ಎಲ್ಲಿದ್ದಾಳು, ಹೇಗಿದ್ದಾಳು, ಅವಳನ್ನ ಹುಡ್ಕೋದ್ ಬಿಟ್ಟು ಮನ್ಸನ್ನ ಕಲ್ ಮಾಡ್ಕೊಂಡು ಕೂತಿದ್ದೀರಲ್ಲ. ನಾನು ಅಳದಲ್ಲೇ ಇನ್ನೇನ್ ಮಾಡ್ಬೇಕು ಹೇಳಿ. ನೋಡು, ನಮ್ ಮಗಳು ಮನೆ ಬಿಟ್ಟು ಹೋಗೋದಿಕ್ಕೆ ಯಾರ ಕಾರಣ? ನೀನೇ ತಾನೆ. ಅವಳೇನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಲು. ಅದಕ್ಕೆ ನಾವು ಅವಳನ್ನ ಬೈದ್ವಿ, ಕೋಪ ಮಾಡ್ಕೊಂಡ್ವಿ, ಹೊಡೆದ್ವಿ. ಅಷ್ಟಕ್ಕೆ ಸುಮ್ಮನೆ ಇರಬೇಕು ತಾನೆ? ಅದು ಬಿಟ್ಟು ನಾನು ಎಷ್ಟೇ ಹೇಳಿದ್ರು ಕೇಳದೆ, ಅಲ್ಲಿಗೋದ್ರೆ ಅವಮಾನ, ಇಲ್ಲಿಗೋದ್ರೆ ಅವಮಾನ ಅಂತ ನೀನು ಅವಳನ್ನ ಚುಚ್ತಾನೆ ಇದ್ದೆ. ಅದನ್ನ ಸಹಿಸ್ಕೊಳಕ್ಕಾಗದೆ ಅವಳು ಮನೆ ಬಿಟ್ಟು ಹೋದ್ಲು. ಅಲ್ಲರಿ, ಹಾಗಿದ್ದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಿದ್ದೀರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ? ಪಾರ್ವತಿ, ನಾನು ಇರೋ ವಿಷಯ ಹೇಳ್ತಿದ್ದೀನಷ್ಟೇ. ನೀನು ಹೀಗೆ ದುಡುಕಿ ಮಾತಾಡೋದ್ರಿಂದಾನೇ ಸಮಸ್ಯೆ ಸೃಷ್ಟಿಯಾಗೋದು. ಮೊದಲು ನೀನು ಅದನ್ನ ಅರ್ಥ ಮಾಡ್ಕೋ. ಪಾರ್ವತಿ, ನಮ್ಮ ಅಕ್ಕ ಬರ್ತಿದ್ದಾಳೆ, ನೀನು ಕಣ್ಣೀರ್ ಒರೆಸ್ಕೋ. ಪ್ರಿಯಾ ವಿಷಯ ಅವಳು ಗೊತ್ತಾಗೋದು ಬೇಡ. ಅಲ್ಲರಿ, ಅವ್ರಿಗೆ ಹೇಳ್ದಲ್ಲಿ ಇರಕ್ಕಾಗತ್ತ? ಬೇರೆ ದಾರಿ ಇಲ್ಲ ಪಾರ್ವತಿ, ನೀನು ಕಣ್ಣೀರ್ ಒರೆಸ್ಕೊಂಡು ಸಾಧಾರಣವಾಗಿರು. ಅಕ್ಕ ಬನ್ನಿ. ಅದ್ಕೆ ಹೇಗಿದೆಯಾ ಶಿವರಾಮು? ಚೆನ್ನಾಗಿದ್ದೀನಕ್ಕ. ಪಾರ್ವತಿ, ನೀನ್ ಹೇಗಿದ್ಯಾ? ಯಾಕೆ ಮುಖ ಎಲ್ಲ ಬಾಡ್ ಹೋಗಿದೆ? ಆರೋಗ್ಯ ಸರಿ ಇಲ್ವಾ? ಮಾತ್ರೆನೆಲ್ಲ ಸರಿಯಾಗಿ ತಗೋತಿದ್ಯೋ ಇಲ್ವೋ? ಅದು ಅದನ್ನೇ ನಾನು ಹೇಳ್ತಿದ್ದೀನಕ್ಕ. ಏನ್ ಹೇಳ್ತಿದ್ಯಾ? ಮನೇಲಿ ಇರೋರೆಲ್ಲ ಏನ್ ಮಾಡ್ತಿದ್ದೀರಿ? ಇವಳಿಗೆ ಸರಿಯಾದ ಟೈಮ್ ಮಾತ್ರೆ ಕೊಡ್ಬೇಕು ತಾನೆ. ಜಯಂತಿ ಕೆಲ್ಸಕ್ಕೆ ಹೋಗ್ತಾಳೆ, ಪ್ರಿಯಾ ಏನ್ ಮಾಡ್ತಿದ್ದಾಳೆ? ಅವಳಾದ್ರೂ ನಿನ್ನ ನೋಡ್ಕೋಬೇಕು ತಾನೆ. ಪ್ರಿಯಾ, ಏ ಪ್ರಿಯಾ, ಪ್ರಿಯಾ ಎಲ್ಲಿ? ಕಾಲೇಜ್ಗೆ ಹೋಗಿದ್ದಾಳ ಅಕ್ಕ? ಅದು ಅದು ಏನು ಅದು 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 ಅಂತ ರಾಗ ಹೇಳ್ತಿದ್ಯಾ? ಪ್ರಿಯಾ ಎಲ್ಲಿ? ಅವಳು ಊಟಿಗೆ ಹೋಗಿದ್ದಾಳಕ್ಕ. ಊಟಿಗ? ಅಲ್ಲಿಗೆ ಯಾಕೆ ಹೋದ್ಲು? ಫ್ರೆಂಡ್ಸ್ ಎಲ್ಲ ಟೂರ್ಗೆ ಹೋಗ್ತಿದ್ರು, ನಾನು ಹೋಗಿ ಬರ್ತೀನಿ ಅಂದ್ಲು. ಹೋಗ್ ಬಮ್ಮ ಅಂತ ನಾನೇ ಕಳಿಸಿದ್ದೀನಕ್ಕ. ಗರ್ಭಿಣಿ ಆಗಿರೋ ಮಗಳನ್ನ ಟೂರ್ಗೆ ಯಾಕೆ ಕಳಿಸ್ಬೇಕಾಗಿತ್ತು? ಪಾರ್ವತಿ, ನೀನಾದ್ರೂ ಬೇಡ ಅಂತ ಹೇಳ್ಬೋದಿತ್ತಾನೆ? ವಿನೋದ. ಅತ್ತೆ, ಯಾವಾಗ ಬಂದ್ರಿ? ಈಗ ತಾನೇ ಬಂದೆಪ್ಪ. ನೀ ಹೊರಗಡೆ ಹೋಗಿ ಇವಾಗ ಬರ್ತಿದ್ಯಾ? ಹೌದತ್ತೆ. ಇವತ್ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಅತ್ತೆ, ಪ್ರಿಯಾ ವಿಷಯವಾಗಿ ಆಫೀಸ್ಗೆ ರಜೆ ಹಾಕಿದ್ದೆ. ಪ್ರಿಯಾ ವಿಷಯವಾಗಿ ರಜಾ ಹಾಕಿದ್ಯಾ? ಯಾಕೆ, ಪ್ರಿಯಂಗೆ ಏನಾಯ್ತು? ಪ್ರಿಯಾ ಕಾವ್ಯನ್ ಮನೆಗೆ ಹೋಗ್ತೀನಿ ಅಂದ್ಲು. ನಾನೇ ಕರ್ಕೊಂಡು ಹೋಗಿ ಬಿಟ್ ಬಂದೆ, ಲೇಟ್ ಆಯ್ತು, ಅದಕ್ಕೆ ಆಫೀಸ್ಗೆ ರಜೆ ಹಾಕ್ದೆ. ಪ್ರಿಯನ್ನ ಕಾವ್ಯನ್ ಮನೆಗೆ ಬಿಟ್ ಬಂದ್ಯಾ? ಹೌದು ಅತ್ತೆ, ಅವಳಲ್ಲಿ ಯಾವಾಗ್ಲೂ ಡಲ್ ಆಗಿರ್ತಿದ್ಲು, ಒಬ್ಳೇ ಕೂತ್ಕೊಂಡು ಏನೇನೋ ಯೋಚನೆ ಮಾಡ್ತಿದ್ಲು. ಸ್ವಲ್ಪ ದಿವಸ ಬೇರೆ ಕಡೆ ಇದ್ರೆ ಅವಳ ಮನಸ್ಸಿಗೆ ಬದಲಾವಣೆ ಸಿಗ್ಬಹುದು ಅನಿಸ್ತು. ಪ್ರಿಯಾನ ನಮ್ಮನೆ ಕರ್ಕೊಂಡ್ ಬಂದ್ಬಿಡಿ ಅಂತ ಕಾವ್ಯ ಯಾವಾಗ್ಲೂ ಹೇಳ್ತಾನೆ ಇದ್ಲು, ಅದಕ್ಕೆ ಇವತ್ ಕರ್ಕೊಂಡ್ ಹೋಗಿ ಬಿಟ್ಬಿಟ್ ಬಂದೆ. ಏನ್ ಹೇಳ್ತಿದ್ಯ ನೀನು? ನಿಮ್ಮಪ್ಪನ್ ನೋಡಿದ್ರೆ ಅವಳ ಫ್ರೆಂಡ್ಸ್ ಜೊತೆ ಊಟಿಗೆ ಹೋಗಿದ್ದಾಳೆ ಅಂತ ಹೇಳ್ತಿದ್ದಾನೆ. ನೀನ್ ನೋಡಿದ್ರೆ ಕಾವ್ಯನ್ ಮನೆಗೆ ಪ್ರಿಯನ್ನ ಕರ್ಕೊಂಡ್ ಹೋಗಿ ಬಿಟ್ ಬಂದಿದ್ದೀನಿ ಅಂತ ಹೇಳ್ತಿದ್ಯಾ? ಏನ್ ನಡೀತಿದೆ ಇಲ್ಲಿ ಅತ್ತೆ? ಅದು ನಾನು ಇಲ್ಲ, ಇಲ್ಲೇನೋ ನಡೆದಿದೆ. ಎಲ್ರು ಸೇರ್ಕೊಂಡು ನಂಗೆ ಹೇಳ್ಬಾರ್ದು ಅಂತ ಮುಚ್ಚಿಡ್ತಾ ಇದ್ದೀರಾ? ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಿದ್ದೀರಾ? ವಿನೋದ, ಇಲ್ಲೇನ್ ನಡೆದಿದೆ ಹೇಳು.